ಇದು ಪ್ರತಿದಿನ ನಡೆಯೋದನ್ನು ನಾನು ನೋಡ್ತಿದ್ದೀನಿ ಪ್ರಪಂಚದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆದರೆ ನಮ್ಮ ಜನಗಳ ಮಧ್ಯೆನೂ ಬಹಳಷ್ಟು ಜನ ಸಣ್ಣ ಪ್ರಮಾಣ ಅಲ್ಲ ದೊಡ್ಡ ಪ್ರಮಾಣದ ಜನ ಅವರು ಏನೋ ಮಾಡ್ತಾರೆ ಏನೋ ಮಾಡಬೇಕಾಗಿದೆ ಅಂದ್ಕೊಳ್ಳೋಣ ಏನೋ ಒಂದು ಕೆಲಸ ಅದು ನಡೆಯೋಲ್ಲ ಅದು ಯಾವಾಗ ನಡೆಯಲ್ವೋ ಶುರು ಶುರುಲಿ ಅವಳಿಂದಾಗೆ ಇದು ನಡೀಲಿಲ್ಲ ಅವನಿಂದಾಗಿನೇ ಇದು ನಡೀಲಿಲ್ಲ ಆದರೆ ಇದನ್ನು ಬಹಳಷ್ಟು ಕಮ್ಮಿ ಮಾಡಿದ್ದೀವಿ ನಮ್ಮ ಜನಗಳಲ್ಲಿ ಅವರು ಬೇರೆ ಯಾರ ಕಡೆಯೂ ಬೆರಳು ತೋರಿಸಬಾರ್ದು ಆದರೆ ಬಹಳಷ್ಟು ಜನ ಯಾವುದೋ ಒಂದು ಆಧ್ಯಾತ್ಮಿಕ ಕಾರಣನ ಹುಡುಕುತ್ತಿರ್ತಾರೆ ಅದು ಯಾಕೆ ನಡೀಲಿಲ್ಲ ಅನ್ನೋದಕ್ಕೆ ಅವರು ನನ್ನನ್ನು ಬೈತಿರ್ತಾರೆ ಸದ್ಗುರು ನಿಮ್ಮ ಅನುಗ್ರಹ ಕೆಲಸ ಮಾಡ್ತಿಲ್ಲ ಮೊದಲನೇ ದಿನದಿಂದ ಇನ್ನರ್ ಇಂಜಿನಿಯರಿಂಗ್ನ ಮೊದಲನೇ ದಿನದಿಂದ ಇಂಟ್ರೊಡಕ್ಟರಿ ಕ್ಲಾಸಿಂದಲೂ ನಾವು ನಿಮ್ಮ ತಲೆ ಒಳಕ್ಕೆ ತೂರಿಸೋಕ್ಕೆ ಪ್ರಯತ್ನಿಸ್ತಿರೋ ಒಂದೇ ಒಂದು ವಿಷಯ ಅಂದರೆ ಏನಾದರೂ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದನ್ನು ಸರಿಯಾಗಿ ಮಾಡಿಲ್ಲ ಹಲೋ ಏನನ್ನೋ ಸರಿಯಾಗಿ ಮಾಡಲಾಗಿಲ್ಲ ಬಹುಶಃ ನಿಮಗೆ ಈಗ ಅದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯವಾಗಿಲ್ವೇನೋ ಅದಲ್ಲ ವಿಷಯ ಆದರೆ ಏನೋ ಕೆಲಸ ಆಗುತ್ತಿಲ್ಲ ಅದು ಆಗಬೇಕಾದ ರೀತಿಯಲ್ಲಿ ಆಗ್ತಿಲ್ಲ ನಾವು ಖಂಡಿತವಾಗಿಯೂ ಏನೋ ಸರಿಯಾಗಿ ಮಾಡಿಲ್ಲ ಆದರೆ ಜನ ಆಧ್ಯಾತ್ಮಿಕ ಪರಿಹಾರಗಳನ್ನು ಹುಡುಕುತ್ತಾರೆ ಬಹಳಷ್ಟು ಜನರು ಇದನ್ನೇ ಮಿಸ್ಟಿಸಿಸಂ ಅಂದುಕೊಂಡಿದ್ದಾರೆ ಬದುಕಿನ ಸರಳವಾದ ವಿಷಯಗಳನ್ನು ಜಟಿಲಗೊಳಿಸ್ತಾರೆ ಮತ್ತೆ ಅದನ್ನು ಮಿಸ್ಟಿಸಿಸಂ ಅಂತಾರೆ ಇಲ್ಲ ಇಲ್ಲ ಮಿಸ್ಟಿಸಿಸಂ ಅಂದರೆ ನಿಮ್ಮ ಪಂಚೇಂದ್ರಿಯಗಳ ಮೂಲಕ ಅಥವಾ ನಿಮ್ಮಲ್ಲಿರೋ ಮೂಲಭೂತ ತರ್ಕದ ಮೂಲಕ ನೀವು ಗ್ರಹಿಸಲಾಗದೇ ಇರೋ ಅತ್ಯಂತ ಅತೀಂದ್ರಿಯ ವಿಷಯಗಳನ್ನ ಸಮಂಜಸವಾಗಿ ತಾರ್ಕಿಕ ರೀತಿಯಲ್ಲಿ ಅರ್ಥ ಆಗೋ ಥರ ಮಾಡೋದೇ ಮಿಸ್ಟಿಸಿಸಂ ಆದರೆ ಸರಳವಾದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೆ ಆಧ್ಯಾತ್ಮಿಕವಾಗಿಸೋದು ಯಾವುದೇ ರೀತಿಯಲ್ಲಿ ಮಿಸ್ಟಿಸಿಸಂ ಅಲ್ಲ ನೀವಿದನ್ನು ಅರ್ಥ ಮಾಡ್ಕೋಬೇಕು ನೀವು ಮಾಡೋಕ್ಕೆ ಪ್ರಯತ್ನಿಸ್ತಿರೋ ಎಲ್ಲದರಲ್ಲೂ ಘರ್ಷಣೆ ಇದ್ದರೆ ನಿಸ್ಸಂಶಯವಾಗಿ ನೀವೇ ಒಂದು ಉಪ್ಪು ಕಾಗದ ಉಪ್ಪು ಕಾಗದ ಅಂದರೆ ಏನು ಅಂತ ಗೊತ್ತಾ ನಿಮಗೆ ನಿಮಗೊಂದು ಉಪ್ಪು ಕಾಗದನ ಕೊಡಕ್ಕೆ ಹೇಳ್ತೀನಿ ಒಂದು ಸಣ್ಣ ತುಂಡು ಪ್ರತಿದಿನ ಯಾರ ಜೊತೆಗಾದರೂ ನಿಮಗೆ ಘರ್ಷಣೆ ಆದಾಗ ನಿಮ್ಮ ಚರ್ಮನ ಸ್ವಲ್ಪ ಉಜ್ಜಿಕೊಳ್ಳಿ ಸ್ಕ್ರೇಪ್ ಯುವರ್ ಸ್ಕಿನ್ ಸಮ್‌ವೇರ್ ನೀವು ಬೇಗ ನಿಮ್ಮನ್ನು ಸರಿ ಮಾಡಿಕೊಳ್ಳದೇ ಇದ್ದರೆ ನಿಮಗೆ ಯಾವುದೇ ಚರ್ಮ ಉಳಿಯಲ್ಲ ನಿಮ್ಮ ಚರ್ಮ ಹೀಗೆ ಹೊರಟು ಹೋದರೆ ನೀವಾಗ ಏನನ್ನೂ ಮುಟ್ಟೋದಿಲ್ಲ ನೀವು ಯಾವುದೇ ಥರ ಘರ್ಷಣೆಯನ್ನು ಉಂಟು ಮಾಡಲ್ಲ ಈಗ ನೀವು ನಡೆದರೆ ನಿಮಗೆ ಚರ್ಮನೇ ಇಲ್ಲ ಅಂದುಕೊಳ್ಳಿ ಆಗ ಹೇಗೆ ನಡೀತೀರಾ ಒಂದು ಸಣ್ಣ ಗರಿನೂ ಮುಟ್ಟದೇ ಇರುವ ತರಹ ನೀವು ನಡೀತೀರಾ ಹೌದು ತಾನೇ ಯಾಕಂದರೆ ಎಲ್ಲನೂ ನೋವು ಕೊಡುತ್ತೆ ನಿಮಗೆ ಆ ಥರ ಟ್ರೀಟ್ಮೆಂಟ್ ಬೇಕಾದರೆ ನಾವು ಕೊಡಬಹುದು ಬೇಡ ಅಂದರೆ ಮೊದಲು ಪ್ರಜ್ಞೆ ತಂದುಕೊಳ್ಳಿ ವೆರ್ ಯು ಗೋ ಫ್ರಿಕ್ಷನ್ ಇಸ್ ಹ್ಯಾಪನಿಂಗ್ ಆಬ್ವಿಯಸ್ಲಿ ಇಟ್ಸ್ ಯು ನೀವು ಎಲ್ಲಿಗೆ ಹೋದರೂ ಘರ್ಷಣೆ ಆಗ್ತಿದೆ ಅಂದರೆ ಅದಕ್ಕೆ ನೀವೇ ಕಾರಣ ಘರ್ಷಣೆನ ಕಡಿಮೆ ಮಾಡೋಕ್ಕೆ ನೀವು ಮಾಡಬಹುದಾದ ಒಂದು ಸರಳ ವಿಷಯ ಅಂದರೆ ನಾನು ನಿಮಗೆ ಹಲವು ಬಾರಿ ಹೇಳಿದ್ದೀನಿ ಆದರೆ ನೀವು ಇದನ್ನು ಮಾಡಿಲ್ಲ ಏನೆಲ್ಲ ನೀವು ಹೇಳ್ತಿರೋ ಒಂದು ದಿನದಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಅಥವಾ ಒಂದು ನಿಮಿಷದಲ್ಲಿ ನಿಮಿಷಕ್ಕೆ ಎಷ್ಟು ಪದಗಳನ್ನು ನೀವು ಉಚ್ಚರಿಸ್ತೀರೋ ಅದನ್ನು ಅರ್ಧಕ್ಕೆ ಇಳಿಸಿ ಕೆಲಸಗಳನ್ನು ಹಾಗೆ ಮಾಡ್ತೀರಿ ನೀವು ನೋಡ್ತೀರಾ ಸಾಕಷ್ಟು ಘರ್ಷಣೆ ಕಮ್ಮಿಯಾಗುತ್ತೆ ಯಾಕಂದರೆ ನೀವು ಸುಮ್ಮನೆ ವಟವಟ ಅಂತಿಲ್ಲ ಹೌದು ಮತ್ತು ನಾವು ನಿಮಗೆ ಇದನ್ನೇ ತರಬೇತಿ ಕೊಡೋಕ್ಕೆ ಪ್ರಯತ್ನಿಸ್ತಿರೋದು ನೀವು ಏನನ್ನೇ ನೋಡಿ ನೀವು ಒಬ್ಬ ಗಂಡಸು ಹೆಂಗಸು ಮಗು ಹಸು ಕತ್ತೆ ಹಾಂ ಕತ್ತೆನು ನೀವು ಇದನ್ನು ಮಾಡಬೇಕು ಇಲ್ಲ ಘರ್ಷಣೆ ಯಾಕೆ ಆಗಲ್ಲ ಅದು ಖಂಡಿತ ಆಗುತ್ತೆ ಅದರಿಂದ ಸದ್ಗುರು ಬಂದಾಗ ಮಾತ್ರ ಈ ರೀತಿ ಬಾಕಿಯಂತೆ ಈ ರೀತಿ ಅದು ಕೆಲಸ ಮಾಡೋದಿಲ್ಲ ಅದರಿಂದ ಇದನ್ನು ನಿಮ್ಮಲ್ಲಿ ತಂದುಕೊಳ್ಳಿ ಮೇಲೆ ತೋರಿಸೋದಲ್ಲ ಪ್ರಾಮಾಣಿಕವಾಗಿ ಆದ್ದರಿಂದ
ಈ ಘರ್ಷಣೆ ಇದರಲ್ಲಿ ಎರಡು ವಿಧ. ಒಂದು ನಮ್ಮೊಳಗಿಂದು, ಹೊರಗಡೆದು ಬರೀ ಭಾವನೆಗಳು ಮತ್ತು ಅದರ ಪರಿಣಾಮ. ಅದರಿಂದ ಇನ್ನರ್ ಇಂಜಿನಿಯರಿಂಗ್ ಕಾರ್ಯಕ್ರಮದ ತಿರುಳೆ ಇದು. ನೀವಿಲ್ಲಿ ಕೂತ್ರೆ ಯಾವುದೇ ಘರ್ಷಣೆ ಇಲ್ಲದೆ ಇರಬಹುದು. ನೀವು ಯಾವುದೇ ಘರ್ಷಣೆ ಇಲ್ಲದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯವಾದರೆ ಹೊರಗಿನ ಘರ್ಷಣೆ ಕೂಡ ಕಡಿಮೆಯಾಗುತ್ತೆ. ಆದರೆ ನೀವು ಉಪ್ಪು ಕಾಗದದಂಥವರನ್ನು ಭೇಟಿಯಾದರೆ ಸ್ವಲ್ಪ ಘರ್ಷಣೆ ಇರುತ್ತೆ. ಅಂಥವ್ರು ಇರ್ತಾರೆ, ಹೌದಾ? ಹಲೋ. ಹಾಗಾಗಿ ಅಂಥವ್ರನ್ನು ಭೇಟಿಯಾದರೆ ಘರ್ಷಣೆ ಆಗುತ್ತೆ. ಇಲ್ದಿದ್ರೆ ಹೇಗೆ? ಖಂಡಿತ ಇರುತ್ತೆ. ಹಾಗಾಗಿ ಅಂಥವ್ರನ್ನ ನಾವು ತಪ್ಪಿಸ್ಕೊಳ್ಳೋಕ್ಕೂ ನೋಡ್ತೀವಿ. ಆದರೆ ಕೆಲವು ಸಾರ್ತಿ ಅವ್ರ ಜೊತೆ ಕೆಲಸ ಮಾಡಬೇಕಾಗುತ್ತೆ. ಅಂಥವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ ನಿಮಗೆ ತಂತ್ರಗಾರಿಕೆ ಬೇಕು. ನೀವು ಇದನ್ನು ಕಲ್ತ್ಕೋಬೇಕು, ಸುಮ್ಮನೆ ಬರಲ್ಲ. ಇದರಲ್ಲೇನೂ ಅಧ್ಯಾತ್ಮ ಇಲ್ಲ, ಇದೆಲ್ಲ ಸಮಾಜದ ತಂತ್ರಗಳು. ಕೆಲವು ಸಾರಿ ಇದು ಕೆಲಸ ಮಾಡಲ್ಲ, ಆದರೆ ಇದು ನಿಮ್ಮ ಜಾಣತನದ ಪ್ರಶ್ನೆ. ಯಾವುದೇ ರೀತಿಯಲ್ಲಿ ಅಧ್ಯಾತ್ಮ ಇಲ್ಲದೇ ಇರೋ ಜನರು ಅವರು ಇಂಥ ವಿಷಯದಲ್ಲಿ ಬಹಳ ಜಾಣರಾಗಿರ್ತಾರೆ. ನೀವು ಕೆಲವರು ಏಜೆಂಟ್ಗಳನ್ನು ಸರ್ಕಾರಿ ಆಫೀಸುಗಳಲ್ಲಿ ರಾಜಕೀಯದಲ್ಲಿ ಕೆಲಸ ಮಾಡೋದನ್ನು ನೋಡಿರ್ತೀರಿ. ಅವರು ಬಹಳ ಜಾಣರಾಗಿರ್ತಾರೆ. ಎದುರುಗಡೆಯವರು ಎಷ್ಟೇ ಹೊರಟಾಗಿರಲಿ, ಈ ಥರದ ಜನ ಬೆಣ್ಣೆಲಿ ಕೂದಲು ತೆಗೆಯೋ ಥರ ಕೆಲಸ ಮಾಡ್ಕೋತಾರೆ. ಹೊರಟಾಗಿರೋ ಜನದ ಜೊತೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಜಾಣತನ ಮತ್ತು ಅನುಭವ ಬೇಕು. ಅದರಲ್ಲೇನೋ ಅಧ್ಯಾತ್ಮ ಇಲ್ಲ, ಇದು ಕೇವಲ ಸಾಮಾಜಿಕ ಜಾಣ್ಮೆ ಅಷ್ಟೆ. ಆದರೆ ಸಾಮಾನ್ಯವಾಗಿ ಆಶ್ರಮದಲ್ಲಿ ಅಂಥವರು ಕಮ್ಮಿ ಇದ್ದಾರೆ. ಯಾವಾಗಲಾದರೂ ಒಂದು ಸಾರಿ ಮೈ ಮೇಲೆ ಮರಳು ಸುರ್ಕೋತಾರೆ, ಆದರೆ ಅದನ್ನ ತೆಗೆದು ಹಾಕ್ತಾರೆ. ನಿಮಗೆ ಗೊತ್ತಾ? ಅದನ್ನು ಯಾವಾಗಲೂ ಇಟ್ಕೊಳ್ಳಲ್ಲ. ಯಾವಾಗಲಾದರೂ ಅವರು ಆ ಥರ ಇರ್ತಾರೆ. ಅವರು ಯಾವಾಗಲೂ ಆ ಥರ ಇರಲ್ಲ. ಹಾಗಾಗಿ ಅವರು ಆ ಥರ ಆದಾಗ, ಮುಳ್ಳಂದಿ ತನ್ನ ಮುಳ್ಳುಗಳನ್ನು ಮೇಲಿಟ್ಕೊಂಡಾಗ ನೀವು ಸ್ವಲ್ಪ ದೂರ ಇರಬೇಕು. ಅವು ಕೆಳಗೆ ಇದ್ದಾಗ ನೀವು ಮಾತಾಡಬಹುದು. ಯಾವಾಗಲೂ ಮುಳ್ಳನ್ನು ಮೇಲಿಟ್ಕೊಂಡಿರಲ್ಲ, ಅಷ್ಟು ಶಕ್ತಿ ಅದಕ್ಕಿರಲ್ಲ. ಹಾಗಾಗಿ ನಿಮ್ಮ ಘರ್ಷಣೆ ನೀವು ಅರ್ಥ ಮಾಡ್ಕೋಬೇಕು. ಅದು ನೀವೇ. ನಾನೇನು ಮಾಡಲಿ, ನಾನು ಹೇಳಲ್ಲ, ನಾನು ನಿಮಗೆ ಹೇಳ್ಕೊಡಲ್ಲ. ನಾವು ನಿಮಗೊಂದು ಕತ್ತೆಯನ್ನು ಕೊಡ್ತೀವಿ, ನೀವು ಅದಕ್ಕೆ ಬಗ್ಗೆ ನಮಸ್ಕಾರ ಮಾಡಬೇಕು ಹಿಂದ್ಗಡೆಯಿಂದ. ಯು ಮಸ್ ಬಾವ್ ಡೌನ್ ಫ್ರಮ್ ದ ರಿಯರ್. ಮುಂದ್ಗಡೆಯಿಂದ ಅಲ್ಲ. ಸದ್ಗುರು, ನಾನು ಹೋಗಿ ಕತ್ತೆ ಕಾಲನ್ನು ಮುಟ್ಟದೆ ಇಲ್ಲ. ಮುಂದ್ಗಡೆಯಿಂದ ಅದು ಕೆಲಸ ಮಾಡಲ್ಲ, ಹಿಂದ್ಗಡೆಯಿಂದನೇ ಕೆಲಸ ಮಾಡೋದು.